ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಪಟ್ಟಣದಲ್ಲಿ ಚಾಮರಾಜನಗರ ಜಿಲ್ಲಾ ಯೂತ್ ಕಾಂಗ್ರೆಸ್ ವತಿಯಿಂದ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನು ಖಂಡಿಸಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ರಾಜ್ಯ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದ ನಲ್ಪಾಡ್ರವರ ಒಂದು ಆದೇಶದ ಮೇರೆಗೆ ಏನಕ್ಕೆ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಿಮಗೆಲ್ಲ ತಿಳಿದಿರೋ ಹಾಗೇನೆ ಗ್ಯಾಸ್, ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏನು ಏರಿಕೆ ಆಗಿದೆ, ಆ ಒಂದು ನಿಟ್ಟಿನಲ್ಲಿ ಇದನ್ನ ಪ್ರತಿಭಟಿಸಿ ನಾವು ಎಲ್ಲ ನಮ್ಮ ಬ್ಲಾಕ್ ಕರ್ನಾಟಕದ ಎಲ್ಲ ಬ್ಲಾಕ್ಗಳಲ್ಲಿ ನಾವು ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ನಾನು ನಮ್ಮ ಯುವ ಕಾಂಗ್ರೆಸ್ ವತಿಯಿಂದ ನಾವು ನಮ್ಮ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಏನು ಒಂದು ಸಂದೇಶವನ್ನು ಕೊಡ್ತೀನಿ ಅಂತ ಹೇಳಿದ್ರೆ, ತಾವು ದಯಮಾಡಿ ಪೆಟ್ರೋಲ್ ಮತ್ತು ಡೀಸೆಲ್ ಮತ್ತು ಗ್ಯಾಸ್ ಮತ್ತು ಅಡಿ ಎಲ್ಲ ದಿನಬಳಕೆ ವಸ್ತುಗಳ ಬೆಲೆ ಇನ್ನು ಏರಿಕೆ ಮಾಡ್ತಾ ಇದ್ದೀರಾ, ಇದು ಅತ್ಯಂತ ಖಂಡನೀಯ. ಯಾಕಂದರೆ ಈಗ ತಾನೇ ಕೋವಿಡ್ ಬಂದು ಎಲ್ಲ ಸುಧಾರಿಸ್ಕೊಳ್ತಾ ಇದ್ದಾರೆ, ಆದ ಕಾರಣ ತಾವು ಕೋಮುವಾದ ಹರಡೋದನ್ನ ಬಿಟ್ಬಿಟ್ಟು ಈಗೇನೀಗ ಹಿಜಾಬು ಮತ್ತು ಅಜಾನ್ದು ಏನು ತಾವು ಎಲ್ಲ ಎಲ್ಲ ಒಂದು ಇದನ್ನು ಮಾಡ್ಕೊಂಡಿದ್ದೀರಿ, ಇದನ್ನು ತಾವು ಜಟ್ಕ ಕಟ್ಟಾಗ್ಬೋದು ಮತ್ತು ಹಲಾಲ್ ಕಟ್ಟಾಗ್ಬೋದು, ಇದನ್ನೆಲ್ಲ ಬದಿಗೊತ್ತಿ ಬೆಲೆನ ಇಳಿಕೆ ಮಾಡೋದ್ರ ಬಗ್ಗೆ ತಾವು ಗಮನ ಹರಿಸ್ಬೇಕು. ಸರಿ, ನಾ ಪಕೋಡ ಮರದಾಗಲಿ ಇನ್ನೊಂದು ಮರದಾಗಲಿ ಎಲ್ಲ ಹೇಳೋದನ್ನ ಬಿಟ್ಬಿಟ್ಟು ತಾವು ದಯಮಾಡಿ ಈ ಒಂದು ಬೆಲೆಗಳನ್ನ ಎಲ್ಲನೂ ಇಳಿಸಿ, ದೇಶದಲ್ಲಿ ಯುವಕರಿಗೆ ನಿರುದ್ಯೋಗ ಹೆಚ್ಚಾಗ್ತಾ ಇದೆ, ಈ ಒಂದು ನಿಟ್ಟಿನಲ್ಲಿ ತಾವು ಗಮನ ಹರಿಸ್ಬೇಕು. ಇದನ್ನು ಬಿಟ್ಬಿಟ್ಟು ತಾವು ಕೋಮುವಾದ ಆಡೋದ್ರಲ್ಲಿ ಯಾವುದೇ ಒಂದು ಉದ್ಯೋಗವನ್ನು ಸಿಗೋದಿಲ್ಲ, ದೇಶವೂ ಅಭಿವೃದ್ಧಿನೂ ಆಗೋದಿಲ್ಲ ಅಂತ ಹೇಳ್ತಾ ಮುಂದಿನ ದಿವಸಗಳಲ್ಲಿ ಇದು ಬೆಲೆ ಇಳಿಕೆ ಆಗದೆ ಹೋದರೆ ನಮ್ಮ ಯುವ ಕಾಂಗ್ರೆಸ್ ವತಿಯಿಂದ ಎಲ್ಲ ಶಾಸಕರ ಎಲ್ಲ ಒಂದು ಸಚಿವರ ಮನೆಗೆ ಮುತ್ತಿಗೆ ಆಗ್ತಾವಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತ ನಿಮಗೆ ಎಚ್ಚರಿಕೆ ನೀಡ್ತಾ ಇದ್ದೀನಿ. ನನ್ನ ಹೆಸರು ಚೇತನ್ ದೊರರಾಜ್ ಅಂತೇಳಿ ರಾಜ್ಯ ಯುವ ಕಾಂಗ್ರೆಸ್ನ ಕಾರ್ಯದರ್ಶಿಯ ಕೆಲಸ ಮಾಡ್ತೀನಿ.